ಶ್ರೀರಂಗಪಟ್ಟಣದಲ್ಲಿ ರಂಗೇರಿದ ರಾಜಕೀಯ ಅಖಾಡ ರವೀಂದ್ರ ಶ್ರೀಕಂಠಯ್ಯ ಸ್ಪೀಡ್ ತಗ್ಗಿಸಿದ್ರ ವೆಂಕಟೇಶ್ ಸಚ್ಚಿದಾನಂದ ಕಮಲ ಕಲಿಯಾದಾಗ ಸಂಭ್ರಮಿಸಿದ್ದ ಜೆಡಿಎಸ್ ನಂಜುಂಡೇಗೌಡರು ಮತ್ತೆ ದಿಢೀರ್ ರಂಗ ಪ್ರವೇಶ ಮಾಡ್ತಾರ ಶ್ರೀರಂಗಪಟ್ಟಣ ಪಾಲಿಟಿಕ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ರೆಬಲ್ ಸ್ಟಾರ್ ಅಂಬರೀಷ್ ಅವರನ್ನ ಸೋಲ್ಸಿದ್ದು ಶ್ರೀರಂಗಪಟ್ಟಣ ಜನ ರಾಮನಗರದಲ್ಲಿ ಸೋತಿದ್ರು ಅಂಬರೀಶ್ ನಂತರ ಸುಮ್ಮ ಎರಡನೇ ಸೋಲ ಅವ್ರಿಗಾಗಿದ್ದು ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರ ನಂತರ ಲೋಕಸಭೆಯಲ್ಲಿ ಕೂಡ ಮಂಡ್ಯ ಜನ ಸೋಲ್ಸಿದ್ರು ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಆಲಿ ರವೀಂದ್ರ ಶ್ರೀಕಂಠಯ್ಯ ಜೆ ಡಿ ಎಸ್ ಎಂ ಎಲ್ ಎ ಅವರ ತಂದೆ ಅವ್ರ ತಾಯಿ ಒಂದ್ಸರಿ ಗೆದ್ದಿದದು ಬಿಟ್ಟರೆ ರವೀಂದ್ರ ಶ್ರೀಕಂಠಯ್ಯ ಗೆದ್ದವ್ರೆ ಸತತ ಸೋಲುಗಳನ್ನ ಕಂಡಂತ ಫ್ಯಾಮಿಲಿ ಶ್ರೀರಂಗಪಟ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಸತತ ಸೋಲನ್ನ ಕಂಡಂತ ಫ್ಯಾಮಿಲಿ ರವೀಂದ್ರ ಶ್ರೀಕಂಠಯ್ಯ ಫ್ಯಾಮಿಲಿ ಅವ್ರ ತಾಯಿ ಗೆದ್ರು ಇವ್ರ ಗೆದ್ರು ಅವ್ರ ತಾಯಿನೂ ಬಳಕೆ ಸೋತವ್ರೆ ರವೀಂದ್ರ ಸೋತವ್ರೆ ಅವ್ರ ತಂದೆ ಸೋತವ್ರೆ ರವೀಂದ್ರ ಶ್ರೀಕಂಠಯ್ಯನ ಕಾರಣಕ್ಕೆ ಗೆದ್ದಿಲ್ಲ ಕಳೆದ ಬಾರಿ ಜೆಡಿಎಸ್ ಅನ್ನೋ ಕಾರಣಕ್ಕೆ ರವೀಂದ್ರ ಶ್ರೀಕಂಠಯ್ಯ ಗೆದ್ರು ಕಳೆದ ಬಾರಿ ರಮೇಶ್ ಬಾಬು ಬಂಡಿಸಿದ್ದೇ ಕೂಡ ಇಷ್ಟು ವರ್ಷ ಅವರು ಅವ್ರ ತಾಯಿ ಅವರಪ್ಪ ಎಲ್ಲ ಗೆತ್ಕೊಂಡು ಬಂದಿದ್ರು ಆದರೆ ಜೆ ಡಿ ಎಸ್ ಬಿಟ್ಟು ಕಾಂಗ್ರೆಸ್ ಕೋತ್ ಪರಿಣಾಮ ಸೋಲನ ಕಂಡ್ರು ಸಚ್ಚಿದಾನಂದ ಕಾಂಗ್ರೆಸ್ ಅವರು ಜಿ ಬಿ ಜೆ ಪಿ ಸೇರಿ ಅಭ್ಯರ್ಥಿ ಬಹುತೇಕ ಅವರೇ ಖಚಿತ ಕಾಂಗ್ರೆಸ್ ಒಟ್ಟು ಸ್ಪ್ಲಿಟ್ ಆಯಿತು ಗೆದ್ದೆ ಅಂತ ಹಾಲು ಕೊಡ್ಕಂಡ್ ರವೀಂದ್ರ ಆರಾಮಾಗಿದ್ರು ಲೀಡ್ ಲೆಕ್ಕ ಹಾಕ್ಬೇಕು ನಾವು ಅಂತ ರವೀಂದ್ರ ಶ್ರೀಕಂಠ ಈ ವಿಧಾನಸೌಧ ಮೆಟ್ಲತ್ತಿದ್ರು ಅಂತಿದ್ರು ಆದರೆ ಇತ್ಲ ಕಡೆ ಏನು ಕಾಂಗ್ರೆಸ್ ವೋಟ್ ಸ್ಪ್ಲಿಟ್ ಆಯಿತು ಇಂಡವಾಲ್ ಸಚ್ಚಿದಾನಂದ ಕಾರಣಕ್ಕೆ ಅಟ್ ದಿ ಸೇಮ್ ಟೈಮ್ ಜೆ ಡಿ ಎಸ್ನ ತಗ್ಗಳ್ಳಿ ವೆಂಕಟೇಶ್ ಇದೇಗ ಅವರ ಆನಂದವನ್ನು ರವೀಂದ್ರ ಶೇಖಂಠೆ ಅವರ ಖುಷಿಯನ್ನು ಅವ್ನು ಸ್ವಲ್ಪ ತಗ್ಸಿದ್ದಾರೆ ಯಾಕೆ ಅಂತಂದರೆ ರೆಬೆಲ್ ಆಗಿದ್ದಾರೆ ಹಾಗಂತ ಸಾನಂದ ಏನು ಕಾಂಗ್ರೆಸ್ ಇಂದ ವೋಟ್ ಕೀಳ್ತಾರೆ ಆ ಪ್ರಮಾಣದಲ್ಲಿ ಜೆಡಿಎಸ್ ಇಂದ ತಗ್ಗಳ್ಳಿ ವೆಂಕಟೇಶ್ ವೋಟ್ ಕೇಳಲ್ಲ ಆದರೆ ಮುಂದಿನ ವೇಳೆಗೆ ಏನು ಬೇಕಾದ್ರೂ ಆಗ್ಬೋದು ಅಂತ ನಂಜುಂಡೇಗೌಡರು ಪಪ್ಪ ಇವರು ಎಮ್ ಎಲ್ ಎ ಆಗಬೇಕಾಗಿತ್ತು ಆರು ಸೋಲುಗಳನ್ನ ಕಂಡಂತ ವ್ಯಕ್ತಿ ರೈತ ನಾಯಕ ಪುಟ್ಟಣ್ಣಯ್ಯನವರು ಯಾವಾಗ ಸ್ಪರ್ಧೆ ಮಾಡಕ್ ಶುರುವಾದ್ರು ಇವರು ಅವಾಗ್ಲೇ ಸ್ಪರ್ಧೆ ಮಾಡಕ್ ಶುರುವಾದ್ರು ಆರು ಸೋಲನ್ನ ಕಂಡಿವ್ರೆ ನಂಜುಂಡೇಗೌಡರು ಪುಟ್ಟಣ್ಣಯ್ಯ ಎರಡು ಗೆಲುವನ್ನು ಕಂಡಿದ್ದಾರೆ ತೊಂಬತ್ನಾಲ್ಕರಲ್ಲ ಒಂದ್ಸಾರಿ ಎರಡ್ ಸಾವಿರದ ಒಂದ್ಸಾರಿ ಆದ್ರೆ ನಂಜುಂಡೇಗೌಡರು ಸೋಲಿದೆಯಲ್ಲ ಶತ್ರುಗೂ ಸಹ ಅಯ್ಯೋ ಪಾಪ ಮನುಷ್ಯ ಗೆಲ್ಲಬೇಕಾಗಿತ್ತು ಅಂತ ಅನ್ಸಂತ ವ್ಯಕ್ತಿ ಐ ತಿಂಕ್ ಎರಡ್ ಸಾವಿರದ ನಾಲ್ಕು ಅನ್ಕೋತೀನಿ ಐದಾರು ಜನ ಅರ್ಧ ಹಂಚ್ಕೋಬಿಟ್ರು ಓಟ್ಗಳನ್ನ ಪಾರ್ವತಮ ಶ್ರೀಕಂಠಯ್ಯ ವಿಜಯಲಕ್ಷ್ಮಿ ಬಂಡಿಸಿದ್ದೇಗೌಡ ನಂಜುಂಡೇಗೌಡರು ಇದಕ್ಕೆ ಸಂತೋಷ್ ಇವರೆಲ್ಲ ಸೇರಿದಂಗೆ ಆ ಟೈಮಲ್ಲಿ ಒಂದು ಎರಡು ಸಾವಿರ ಸೋತ್ರು ಸೋತರು ಗೌಡ್ರು ಬಟ್ ಅವ್ರು ಬಿ ಜೆ ಪಿಲಿ ಎದ್ರೆ ಕಳೆ ಬಾರಿ ಪಿಯಿಂದ ಸ್ಪರ್ಧೆ ಮಾಡಿ ಇಪ್ಪತ್ತೈದು ಸಾವಿರ ಓಟ್ ಯಾವಾಗಲೂ ಅವರು ಜ ಬಿ ಜೆ ಬಿಜೆಪಿಗೆ ಬಂದು ಹತ್ತು ಸಾವಿರ ಎಸ್ ಬಿ ಜೆಡಿಎಸ್ ಬಿಜೆಪಿ ಒಳ ಮೈತ್ರಿ ಆಗಿತ್ತು ಹಾಗಾಗಿ ಪಿ ತನ್ನ ಓಟನ್ನು ಜೆ ಡಿ ಎಸ್ ವರ್ಗಾವಣೆ ಮಾಡಿತ್ತು ಭಾರಿ ಹಂತದಲ್ಲಿ ರವೀಂದ್ರ ಗೆದ್ದಿದ್ರು ಈಗ ಬಾರಿ ನಂಜುಂಡೇಗೌಡರು ಟಿಕೆಟ್ ಇಲ್ಲ ಇನ್ವಾಲ್ಸ್ ಸಿಜಾ ಟಿಕೆಟ್ ಈಗ ನಂಜುಂಡೇಗೌಡರು ಏನಾರ ನಿರ್ಧಾರ ಮಾಡಿ ಕಡೆ ಚುನಾವಣೆ ಶ್ರೀರಂಗಪಟ್ಟಣ ಜನ ಹಾಲ್ಗಾರ ಹಾಕಿ ನೀರ್ಗಾರ ಹಾಕಿ ಅಂತ ರೈತ ಸಂಘಕ್ಕೂ ಮತ್ತೆ ನಿಂತ್ಕೊಂಡ್ರೆ ಶ್ರೀರಂಗಪಟ್ಟಣ ಒಂದು ರೀತಿಯ ಎರಡು ಸಾವಿರದ ನಾಲ್ಕರ ಸನ್ನಿವೇಶಕ್ಕೆ ಬರಬಹುದು ಎರಡು ಸಾವಿರದ ನಾಲ್ಕರ ಸನ್ನಿವೇಶಕ್ಕೆ ಶ್ರೀರಂಗಪಟ್ಟಣ ಬರಬಹುದು ಅನ್ನೋ ಲೆಕ್ಕಾಚಾರ ನಡೀತಾ ಇದೆ ಯಾಕೆ ನಾನು ಈ ವಿಚಾರ ಹೇಳ್ತೀನಿ ಅಂತಂದರೆ ಜನ ತಲೆ ಯಾವ ನಿರ್ಧಾರ ಬೇಕಾದ್ರೂ ಮಾಡ್ತಾರೆ ಸೊ ಹಾಗಾಗಿ ನಾನು ಯಾವಾಗಲೂ ಅದನ್ನು ಹೇಳ್ತಿರ್ತೀನಿ ಜನ ಗ್ರೇಟ್ ಜನ ಸ್ಟ್ರಾಂಗ್ ಜನ ಸುಪ್ರೀಂ ಇಲ್ಲಿ ಯಾರು ಪಾಳೆಗಾರರಿಲ್ಲ ಜನ ಮನ್ ಮನ್ಸ್ ಮಾಡಿದ್ರೆ ಯಾರನ್ನ ಹೆಂಗ್ ಬೇಕಾದ್ರೂ ಮಕ್ಷ ಹಾಕ್ಬಿಡ್ತಾರೆ ಜನ ಮನ್ಸ್ ಮಾಡಿದ್ರೆ ಯಾರನ್ನ ಯಾವ ರೀತಿ ಬೇಕಾದ್ರೂ ಮಕ್ಷ ಹಾಕ್ತಾರೆ ಎರಡು ಸಾವಿರದ ನಾಲ್ಕರಲ್ಲಿ ವಿಜಯಲಕ್ಷ್ಮ ಬಂಡಿ ಸಿದ್ದೇಗೌಡರು ಜೆ ಡಿ ಎಸ್ ಇಂದ ಇಪ್ಪತ್ತೇಳು ಸಾವಿರ ನಂಜುಂಡೇಗೌಡರು ಕೆ ರೈತ ಸಂಘದಿಂದ ಇಪ್ಪತ್ತಾರು ಸಾವಿರ ಮತ ಅವತ್ತು ನಿಮ್ಗೆ ಗೊತ್ತಿರಲಿ ಚುನಾವಣಾ ರಾಜಕಾರಣ ಇದೆಯಲ್ಲ ಇದು ಕಂಪ್ಲೀಟ್ಲಿ ಡಿಫ್ರೆಂಟ್ ಯಾವಾಗ ಏನು ಬೇಕಾದ್ರೂ ಆಗ್ಬೋದು ಸೊ ಹಾಗಾಗಿ ಈಗ ಈ ಲೆಕ್ಕಾಚಾರಗಳನ್ನ ನೋಡ್ತಾ ಬರೋದೇ ಆದರೆ ಈ ಬಾರಿಯೂ ಸಹ ಏನಾರ ಬಿ ಜೆ ಪಿಯಿಂದ ಸಿಡ್ದು ರೈತ ಸಂಘದಿಂದ ಕ್ಯಾಂಡಿಡೇಟ್ ಆದರೆ ಎರಡು ಸಾವಿರದ ನಾಲ್ಕಕ್ಕೆ ಏನು ಜನ ನೋಡಿದರು ಶ್ರೀರಂಗಪಟ್ಟಣ ಜನ ಅದೇನೋ ಒಂದು ಸ್ವಲ್ಪ ರಿಪೀಟ್ ಆಗ್ಬೋದೇನೋ ಅಂತ ಅನ್ಸುತ್ತೆ ಇಲ್ಲಿ ಅಂದರೆ ಆ ಮಟ್ಟಿಗೆ ಟಫ್ ಫೈಟ್ ಆಗ್ಬೋದೇನೋ ಅಂತ ನಾನು ಗೆದ್ದೇ ಬಿಟ್ಟೆ ವಿಧಾನಸೌಧ ಮೆಟ್ಲತ್ತದೆ ಅಂತ ಯಾಕೆಂದ್ರೆ ರಮೇಶ್ ಬಾಬು ಬಂಡಿಸೇಗೌಡರು ಜೆ ಡಿ ಎಸ್ ಅನ್ನೋ ಕಾರಣಕ್ಕಷ್ಟೇ ಅಲ್ಲ ಸತ್ತೋರ್ ಮನೆಗೆ ಕೆಟ್ಟೋರ್ ಮನೆಗೆ ಹಾಂ ಎಲ್ಲರೂ ಮನೆ ಬಾಗಿಲಿಗೂ ಸುಲಭವಾಗಿ ಸಿಗುವಂಥ ವ್ಯಕ್ತಿ ಆದರೆ ಪಕ್ಷಾಂತರದ ನಿರ್ಧಾರ ಸಿದ್ದರಾಮಯ್ಯ ವಿರುದ್ಧ ಪ ಕಾಂಗ್ರೆಸ್ ವಿರುದ್ಧ ಇದ್ದಂಥ ಒಕ್ಕಲಿಗ ಲಿಂಗಾಯತ ಬ್ರಾಹ್ಮಣರ ಆಕ್ರೋಶ ಜಿಲೇಬಿ ಅಂತ ಕರೀತಾರೆ ಗೌಡ ಲಿಂಗಾಯತ ಬ್ರಾಹ್ಮಣರ ಆಕ್ರೋಶ ಕಾಂಗ್ರೆಸ್ನ ಧೂಳಿಪಟ ಮಾಡ್ತು ಆ ಜೆ ಡಿ ಎಸ್ನ ಅಲೆಯಲ್ಲಿ ಗೆತ್ಕೊಂಡು ಬಂದುಬಿಟ್ರಲ್ಲ ಏಳು ಕೇಳು ಗೆದ್ದರು ಮಂಡ್ಯದಲ್ಲಿ ಜೆ ಡಿ ಎಸ್ನವರು ಬಟ್ ಆ ಅಲೆ ಇಲ್ಲ ಅಟ್ ದಿ ಸೇಮ್ ಟೈಮ್ ಜೆ ಡಿ ಎಸ್ ಅಲ್ಲಿದ್ದಾಗ ಏನು ರಮೇಶ್ ಬಾಬು ಇದ್ದರು ಅದೇ ವರ್ತನೆ ಕಾಂಗ್ರೆಸ್ಸಲ್ಲಿದೆ ಆದರೆ ರವೀಂದ್ರ ಶ್ರೀಕಂಠಯ್ಯ ಅವರು ಸುಲಭವಾಗಿ ಬೇಕು ಅಂದವರಿಗೆಲ್ಲ ಸಿಗುವಂಥ ರಾಜ ಕೆಲಸ ಮಾಡೋರು ರವೀಂದ್ರ ಶ್ರೀಕಂಠಯ್ಯ ಆದರೆ ಜನ ಏನು ನಿರೀಕ್ಷೆ ಮಾಡ್ತಾರೆ ನನ್ನ ಮಗು ನಮ್ಮ ಕಣ್ಣಿಗೆ ಬರಬೇಕು ನಮ್ಮ ತಾತನ ತಿಥಿಗೆ ಬರಬೇಕು ನಮ್ಮೂರ ಜಾತ್ರೆಗೆ ಬರಬೇಕು ಇವೆಲ್ಲ ನಿರೀಕ್ಷೆ ಮಾಡ್ತಾರೆ ಆ ವಿಚಾರದಲ್ಲಿ ರವೀಂದ್ರ ಶ್ರೀಕಂಠಯ್ಯ ಫೇಲ್ ಆಗೋ ಸೊ ಒಟ್ಟಾರಿಯಾಗಿ ಜೆ ಕಾಂಗ್ರೆಸ್ ಇಂದ ಏನೋ ಸಚ್ಚಿ ಸ್ಪ್ಲಿಟ್ ಆದಾಗ ಬಿಜೆಪಿಗೆ ಹೋದಾಗ ಜೆ ಡಿ ಎಸ್ ಅಲ್ಲಿ ಸಂಭ್ರಮಾಚರಣೆ ಆಯಿತು ಈಗ ತೆಗ್ಗಳ್ಳಿ ವೆಂಕಟೇಶ್ ಆ ಸಂಭ್ರಮವನ್ನ ತಗ್ಸಿದ್ದಾರೆ ನಿರಾಸೆ ಮಾಡಿಲ್ಲ ತಕ್ಷವ್ರಷ್ಟೇ ರವೀಂದ್ರ ಶ್ರೀಕಂಠಯ್ಯ ಏನಾರ ರೈತ ಸಂಘದ ನಂಜುಂಡೇಗೌಡರು ಮತ್ತೆ ರೈತ ಸಂಘ ಚಿಹ್ನೆ ಮೇಲೆ ಸ್ಪರ್ಧೆ ಮಾಡ್ತೀನಿ ಅಂತ ಏನಾರು ಹೋದ್ರೆ ಶ್ರೀರಂಗಪಟ್ಟಣ ಚಿತ್ರಣ ಏನ್ ಬೇಕಾದ್ರೂ ಆಗ್ಬೋದು ಅನ್ನೋ ಚರ್ಚೆ ಇದೆ ನಿಮ್ ಪ್ರಕಾರ ಶ್ರೀರಂಗಪಟ್ಟಣದ ಕತೆ ಏನು ನಿಮ್ಮ ಕ್ಷೇತ್ರ ಯಾವುದು ಮಂಡ್ಯದ ಏಳು ಕ್ಷೇತ್ರದಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಗೆಲ್ತಾರೆ ಈ ಈ ಸರ್ ಜನ ಹೇಳಿ ಕೇಳಿ ಗೆಲ್ಸ್ಬಿಡ್ತಾರ ಜೆ ಡಿ ಎಸ್ನ ಯಾವ ಥರದ ವಾತಾವರಣ ಇದೆ ಯಾರು ಅಧಿಕಾರಕ್ಕೆ ಬರಬೇಕು ಯಾರು ಮುಖ್ಯಮಂತ್ರಿ ಆಗಬೇಕು ನಿಮ್ಮೂರು ಯಾವುದು ನಿಮ್ಮ ಕ್ಷೇತ್ರದಲ್ಲಿ ಯಾರು ಎಮ್ ಎಲ್ ಎ ಆಗ್ತಾರೆ ಸೊ ಕಾಮೆಂಟ್ ಮಾಡಿ ತಿಳಿಸಿ ಕರ್ನಾಟಕ ಟಿ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕರ್ನಾಟಕ ಟಿ ವಿ ಡಾಟ್ ಎಟ್ ನಮ್ಮ ವೆಬ್ಸೈಟ್ ವಿಸಿಟ್ ಮಾಡಿ ಸುದ್ದಿಗಳು ಸಿಗುತ್ತೆ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ